Nurture Dreams has been created to empower, inspire, and motivate viewers with extraordinary stories of ordinary people. Come, join us to unfold the path-breaking journey and watch how cherished dreams transform lives. Our guest for today is a health-conscious food entrepreneur who has created his own range of organic ready-to-cook products under the brand of Arogya Raksha Group. He wanted to create awareness among people about the dangers of fast food industry and understand the wealth of organic food available around us. During his career stint in the corporate world, he saw the ills of wrong food choices that were affecting his colleagues and developed an interest in organic and natural food supplements. He started doing research on these products, and in consultation with Ayurvedic experts, he started developing his own range of natural, healthy soups and ragi malt initially. The enthusiastic response from his friends and colleagues urged him to develop several more health drinks and soups from organically grown grains. The current pandemic and growing awareness about immunity-boosting foods has helped in the growth of their wide range of products. This group has been in the Ayurvedic health food industry for over a decade now, improving the health benefits of its consumers while providing job opportunities for several students who can work part-time and earn a decent income to support themselves. As of now, Arogya Raksha Group has more than 15 supply units across Bangalore and has plans to expand its footprint across Karnataka in forthcoming years. It has opened doors for business opportunities for many people who can be part of this growing organic health food chain group. Anand Kulkarni, Arogya Raksha Group in the fat control food na tagondo kalada 3 tinglinda idanna use martta idini belagge hagu ratri. So 3 tinglinda first 9 kg iddidu 85 iga 80 kg agidini. ವಿಜಯನಗರ ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಂಡಿದ್ದೆ. ಕಳೆದ 3 ಮಂತ್ಸ್ ಇದ್ದ ಡಿಸ್ಟ್ರಿಬ್ಯೂಟರ್ ಇಂದ ಸ್ಟಾಕಿಸ್ಟ್ ಆಲ್ ಓವರ್ ಇಂಡಿಯಾ ಇವಾಗ ನೋಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ ಕಾನ್ವರ್ಸೇಷನ್ ವಿತ್ ಮಿಸ್ಟರ್ ಸಂತೋಷ್ ಎನ್, ಫೌಂಡರ್ ಆಫ್ ಆರೋಗ್ಯ ರಕ್ಷಾ ಗ್ರೂಪ್. ನಮಸ್ತೆ. ಹಲೋ ಸಂತೋಷ್. ನಮಸ್ತೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಥ್ಯಾಂಕ್ಸ್ ಇನ್ವೈಟ್ ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ. Thank you for the opportunity. I am also very happy. ನೀವು ಕೆಲವು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಏನೋ ಇದನ್ನ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿದ್ರು. ಹೌದು. ನಿಮಗೆ ಇನ್ಸ್ಪೈರ್ ಆಗಿದ್ದೀನಿ. ವಾಟ್ ವಾಸ್ ದ ಇನ್ಸ್ಪಿರೇಷನ್? ಯಾಕೆ ಇದನ್ನ ಮಾಡ್ಬೇಕು ಅನ್ನಿಸ್ತು? ಜಸ್ಟ್ ನನಗೆ ಹೆಲ್ತ್ ಕಾನ್ಶಿಯಸ್ ಬಗ್ಗೆ ಆಗ್ಲಿ ತುಂಬಾ ಅವಾಗಿಂದಾನು ಇಂಟ್ರೆಸ್ಟ್ ಇತ್ತು. ಚಿಕ್ಕ ವಯಸ್ಸಿಂದಾನು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ನಾನು ತುಂಬಾ ನೋಡಿದ್ದೆ. ನಾನು ಬೇರೆಯವ್ರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್, ಮಕ್ಕಳಿಗೆಲ್ಲ ಡಯಾಬಿಟಿಕ್ ಬರ್ತಾ ಇದೆ ಅಂತ, ಅದೊಂದು ಮೇನ್ ನನ್ನ ಮನಸ್ಸಿಗೆ ತುಂಬಾ ಆಯ್ತು. 8 ವರ್ಷದ ಮಗುಗೆಲ್ಲ ಶುಗರ್ ಬಂದಿದೆ, 8 ವರ್ಷ 13 ವರ್ಷದ ಮಕ್ಕಳಿಗೆಲ್ಲ ಒಂಥರ ಮನಸ್ಸಿಗೆ ತುಂಬಾ ಇದಾಯ್ತು. ಏನ್ ಪ್ರಾಬ್ಲಮ್ ಇದೆ, ಇದಕ್ಕೊಂದು ಸ್ಟಡಿ ಮಾಡಬೇಕು, ಇದಕ್ಕೆ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಒಂದು ಫಾರ್ಮುಲಾ ರಿಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಹಾಗೆ ಪಾರ್ಕ್ ಹತ್ರ ವಾಕ್ ಮಾಡ್ಬೇಕಾದ್ರೆ ಒಂದು ಜಸ್ಟ್ ಫುಟ್ಪಾತ್ ಮೇಲೆ ಈ ತರ ಹೆಲ್ತಿ ಡ್ರಿಂಕ್ಸ್ ಎಲ್ಲ ತುಂಬಾ ಕ್ರೌಡ್ ಆಗಿದ್ರು, ಜನ ಎಲ್ಲ ಹೆಲ್ತಿ ಡ್ರಿಂಕ್ಸ್ ಕುಡಿತಾ ಇದ್ರು. ಅದು ಏನ್ ಹತ್ರ ಇದೆ ಅಂತ ಒಳಗಡೆ ಹೋಗಿ ನೋಡಿದಾಗ ಅವರು ಮಾಲ್ಟ್, ರಾಗಿ ಮಾಲ್ಟ್, ಆಯುರ್ವೇದ ಕಷಾಯ, ಸೂಪು ಅದೆಲ್ಲ ಇತ್ತು. ಈ ತರ ಏನಾದ್ರು ಒಂದ್ ನಾನು ಮಾಡ್ಬೋದಲ್ಲ ಅಂತ ಒಂದು ಸ್ಮಾಲ್ ಟ್ರಯಲ್ ಮಾಡಿದೆ ನಾನು. ಅವಾಗ ಆಗಸ್ಟ್ 15, 2010 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಒಂದು ಆರೋಗ್ಯ ರಕ್ಷಾ ಗ್ರೂಪ್ಸ್ ಅಂತ ಒಂದು ನೇಮ್ ಅಲ್ಲಿ ರಾಗಿ ಮಾಲ್ಟ್. ನಮ್ ತಾಯಿ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು ಈ ತರ ಎಲ್ಲ ಮಾಲ್ಟ್ ಮಾಡೋದೆಲ್ಲ. ಜಸ್ಟ್ ಪ್ರಿಪರೇಷನ್ ಮಾಡಿಸ್ಕೊಂಡು ಜಸ್ಟ್ ಓದೆ. ಅದೇ ನಾನು ಡೈರೆಕ್ಟ್ ಆಗಿ ಹೋಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಅಲ್ಲೇ ಪಾರ್ಕ್ ಹತ್ರನೆ ಎಲ್ಲಾರ್ಗು ಫ್ರೀ ಶಾಂಪಲ್ ಕೊಟ್ಟೆ ಅವತ್ತು, ಇಂಡಿಪೆಂಡೆನ್ಸ್ ಆಫರ್ ಅಂತ ನೋಡಿ. ಆಮೇಲೆ ಹಿಂದ್ಗಡೆ ಕಾಳು ಮಾಡ್ತಾ ಇರೋರು ಅವ್ರ ಅಣ್ಣ ಒಬ್ರು ಹೇಳಿದ್ರು ಈ ತರ ಜೊತೆ ಕಾಳುಗಳೆಲ್ಲ ಆಡ್ ಮಾಡು, ಇನ್ನು ತುಂಬಾ ಚೆನ್ನಾಗಿರುತ್ತೆ, ಪ್ರೋಟೀನ್ ಎಲ್ಲ ಶಕ್ತಿ ಬರುತ್ತೆ. ಹಂಗೆ ಮಲ್ಟಿಗ್ರೇನ್ಸ್ ಎಲ್ಲ ಆಡ್ ಮಾಡಿ, ಮಲ್ಟಿಗ್ರೇನ್ಸ್ ಅಂತ ಮಾಡಿ ಅಲ್ಲೇ ಬ್ಯಾನರ್ಸ್ ಎಲ್ಲ ಮಾಡಿಸಿ ಹಂಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ನೀವು ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀರಿ?
ಇದು 9 ಇಯರ್ಸ್ ಮಾಡಿದೀನಿ ಪಾರ್ಟ್ ಟೈಮ್ ಅಲ್ಲಿ ಮಾಡಿದ್ದು ಸೋ ಯು ವರ್ ವರ್ಕಿಂಗ್ ಸೈಡ್ ಬೈ ಸೈಡ್ ಟು ಅಸಿಸ್ಟ್ ಯುವರ್ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಯೆಸ್ ಸೋ ಅದನ್ನ ಫುಲ್ ಟೈಮ್ ಯಾಕೆ ಮಾಡಬೇಕು ಅನ್ನಿಸ್ತು ಕಾರಣ ಇಷ್ಟೇ ಏನಕ್ಕಂದ್ರೆ ನಾವು ಬೇರೆಯವ್ರ ಹತ್ರ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಪಾರ್ಟ್ ಟೈಮ್ ಆಗಿ ತಗೊಳ್ತಾ ಇದ್ವಿ ಅಲ್ವಾ ಇದರಲ್ಲಿ ಜನ ಎಲ್ಲ ನಮ್ಗೆ ರೆಸ್ಪಾನ್ಸ್ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಬಿಸ್ನೆಸ್ ಗೆಲ್ಲ ಸಪೋರ್ಟ್ ಮಾಡಿ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆಲ್ಲ ಅವರು ಎಲ್ಲ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲ ಕಸ್ಟಮರ್ಸ್ ಎಲ್ಲ ಆತರ ಬ್ರಾಂಚಸ್ ಗಳನ್ನ ಮಾಡಬೇಕು ನನ್ಗೆ ಅಂತ ಒಂದು ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನ ಬ್ರೇಕಪ್ ಮಾಡಿ ಬೇರೆ ಅದರ್ ಕಂಪನೀಸ್ ಎಲ್ಲ ವರ್ಕ್ ಮಾಡೋದೆಲ್ಲ ಸ್ಟಾಪ್ ಮಾಡಿ ಇದನ್ನ ಫುಲ್ ಟೈಮ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಆರೋಗ್ಯ ರಕ್ಷಾ ಗ್ರೂಪ್ಸ್ ಅನ್ನೋದ್ರಲ್ಲಿ ಮೋರ್ ದೆನ್ ಒಂದು 35-40 ಪ್ರಾಡಕ್ಟ್ಸ್ ಇದೆ ಟೋಟಲಿ ಇನ್ನು ರಿಸರ್ಚ್ ನಡೀತಾ ಇದೆ ಎಲ್ಲ ನ್ಯಾಚುರಲ್ ಬೇಸಸ್ ಅಲ್ಲೇ ಆಗ್ಲಿ ಏನೇ ಆದ್ರೂ ಪ್ರಾಡಕ್ಟ್ಸ್ ಆರೋಗ್ಯ ರಕ್ಷಾ ಗ್ರೂಪ್ಸ್ ಅಲ್ಲಿ ನಾವು ಪ್ರಾಡಕ್ಟ್ಸ್ ಮಾಡ್ಬೇಕು ಅಂದ್ರೆ ತುಂಬಾ ವರ್ಷ ಆದ್ರೂ ನಾವು ಅದನ್ನ ರಿಸರ್ಚ್ ಮಾಡ್ತಾ ಇರ್ತೀವಿ ಲ್ಯಾಬ್ ಟೆಸ್ಟ್ ಬರೋದಾಗ್ಲಿ ವಿತ್ ಅದನ್ನ ಪಿನ್ ಟು ಪಿನ್ ಅದನ್ನ ಸ್ಟಡಿ ಮಾಡ್ಕೊಂಡು ಪ್ರಾಡಕ್ಟ್ಸ್ ಎಲ್ಲ ಬಗ್ಗೆ ಡು ಯು ಹ್ಯಾವ್ ಪೀಪಲ್ ಟು ಅಡ್ವೈಸ್ ಯು ಅಂದ್ರೆ ಡಾಕ್ಟರ್ಸ್ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ನ್ಯೂಟ್ರಿಷನ್ ಡಾಕ್ಟರ್ಸ್ ಇದ್ದಾರೆ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿ ನಾವು ಜೊತೆ ಟ್ರೈನಿಂಗ್ ಮಾಡ್ತಾ ಇದೀವಿ ನ್ಯೂಟ್ರಿಷನ್ ಟ್ರೈನಿಂಗ್ ಎಲ್ಲ ಆಲ್ಮೋಸ್ಟ್ ತಗೊಂಡಿದ್ದೀನಿ ನ್ಯೂಟ್ರಿಷನ್ ಟ್ರೈನಿಂಗ್ ಎಲ್ಲ ಡಯಟಿಷಿಯನ್ ಅಂಡ್ ನ್ಯೂಟ್ರಿಷನ್ ಟ್ರೈನಿಂಗ್ ತಗೊಂಡಿದ್ದೇವೆ ನಿಮ್ಗೆ ಇದಕ್ಕೆ ಬೇಕಾಗಿರುವಂತಹ ರೆಕಗ್ನಿಷನ್ ಗವರ್ಮೆಂಟ್ ಇಂದ ಲೈಸೆನ್ಸ್ ಆಗ್ಲಿ ಫುಡ್ ಲೈಸೆನ್ಸ್ ಎಲ್ಲ ಇದೆಯಾ ಲೈಸೆನ್ಸ್ ಎಲ್ಲ ಇದೆ ಐ ಯು ಎಕ್ಸ್ಪೋರ್ಟಿಂಗ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಇವಾಗ ಸದ್ಯಕ್ಕೆ ಇಲ್ಲ ಫ್ಯೂಚರ್ ಪ್ಲಾನಿಂಗ್ ಇದೆ ಸ್ಪೆಷಲ್ ಡ್ರಿಂಕ್ ಅಂತ ಏನಂದ್ರೆ ಎವ್ರಿಡೇ ಟೈಮ್ ಟೇಬಲ್ ತರ ಮಾಡಿದೀವಿ ಸೋಮವಾರ ವೆಜಿಟೇಬಲ್ ಸೂಪ್ ತರ ಇರುತ್ತೆ ಮಂಗಳವಾರ ಪುರಾತನ ಕಷಾಯ ಅಂತ ಮಾಡ್ತಾ ಇದೀವಿ ಅದ ಕಷಾಯ ಪುರಾತನ ಕಷಾಯ ಸ್ಪೆಷಲ್ ಏನಂದ್ರೆ ಶುಂಠಿ ಧನಿಯ ಓಲ್ಡ್ ಸಿಸ್ಟಮ್ ಅಲ್ಲಿ ಇರುತ್ತಲ್ಲ ಪೆಪ್ಪರ್ ಜೀರಾಡೇ ಮಾರ್ನಿಂಗ್ 5:30 ಇದ್ ಮಾಡಿ ರೆಡಿ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡು ಹಾಟ್ ಕ್ಯಾನ್ ಅಲ್ಲಿ ತಗೊಂಡು ಪಾರ್ಕ್ಸ್ ಹತ್ರ ನಾವು ಕ್ಯಾಂಪ್ ಮಾಡ್ತಾ ಇದೀವಿ ಆಮೇಲೆ ನೆಕ್ಸ್ಟ್ ಬುಧವಾರ ಬಾಳೆದಿಂಡು ಸೂಪ್ ಇದೆ ಬನಾನಾ ಸ್ಟೆಮ್ ಅಂತ ಕೇಳಿರ್ಬೋದು ನೀವು ಅದು ಕಿಡ್ನಿ ಸ್ಟೋನ್ಸ್ ಗೆಲ್ಲ ಅದರಿಂದ ಸೂಪ್ ಮಾಡ್ಕೊಡ್ತಾ ಇದೀವಿ ಬಾಡಿ ಟಾಕ್ಸಿನ್ಸ್ ಎಲ್ಲ ಕ್ಲೀನ್ ಮಾಡುತ್ತೆ ಗುರುವಾರ ಸಿರಿಧಾನ್ಯ ಗಂಜಿ ಇರುತ್ತೆ ರಾಗಿ ಮೊಲ್ಟ್ ಇರುತ್ತೆ ಜೊತೆಗೆ ಆಮೇಲೆ ಶುಕ್ರವಾರ ನಾಟಿ ಕುಂಬಳಕಾಯಿ ಅಂತ ಬರುತ್ತೆ ಪಂಪ್ಕಿನ್ ಸೂಪ್ ಮತ್ತೆ ಶನಿವಾರ ಸೊಪ್ಪುಗಳ ಸೂಪ್ ಇರುತ್ತೆ ಎಲ್ಲ ಗ್ರೀನ್ ಸೂಪ್ ಅಂತ 5 ವೆರೈಟೀಸ್ ಗ್ರೀನ್ ಸೂಪ್ ಇರುತ್ತೆ ಇದರ ಜೊತೆ ಅಡಿಷನಲ್ ಆಯುರ್ವೇದ ಎಲ್ಲ ಆಡ್ ಮಾಡ್ತೀವಿ ಅಶ್ವಗಂಧ ಅಮೃತ ಬಳ್ಳಿ ಇದು ಬೆನಿಫಿಟ್ ಏನಂದ್ರೆ ಒಂದೊಂದು ಪ್ರಾಬ್ಲಮ್ಸ್ ಇರೋರ್ಗೆ ಅದೊಂದು ಕ್ಯೂರ್ ಆಗಿದ್ದಾರೆ ಶುಗರ್ ಕಂಟ್ರೋಲ್ಗೆ ಅಮೃತ ಬಳ್ಳಿ ನೇರಳೆ ಬೀಜ ಬೇವು ಗ್ಯಾಸ್ಟ್ರಿಕ್ ಇರೋರ್ಗೆ ಓಮ್ ಕಾಳು ಶುಂಠಿ ಗಾರ್ಲಿಕ್ ವಾಟರ್ ಆಮೇಲೆ ಜಾಯಿಂಟ್ ಪೇನ್ಸ್ ಇರೋರ್ಗೆಲ್ಲ ಅಶ್ವಗಂಧ ಆತರ ಎಲ್ಲ ಆಡ್ ಮಾಡ್ತಾ ಇದೀವಿ ಆರ್ಗ್ಯಾನಿಕ್ ಸ್ಟೋರ್ಸ್ ಇವಾಗ ನಾವು ಆರ್ಗ್ಯಾನಿಕ್ ಸ್ಟೋರ್ಗೆನೆ ನಾವು ಸಪ್ಲೈ ಕೊಡ್ತಾ ಇದೀವಿ ಮೋರ್ ದೆನ್ 50 ಆರ್ಗ್ಯಾನಿಕ್ ಸ್ಟೋರ್ಸ್ಗಳಿಗೆ ಹೋಲ್ಸೇಲ್ ಆಗಿ ನಾವು ಜಾಗರಿ ಪ್ರಾಡಕ್ಟ್ಸ್ ಅಂಡ್ ಅದರ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಪ್ರಾಡಕ್ಟ್ಸ್ ಕೊಡ್ತಾ ಇದೀವಿ ಸೊ ಇದನ್ನ ಮುಂದಕ್ಕೆ ಯು ಆರ್ ಪ್ಲಾನಿಂಗ್ ಟು ಡೂ ಇಟ್ ಆನ್ ಅ ಲಾರ್ಜ್ ಸ್ಕೇಲ್ ಯೆಸ್ ಆರೋಗ್ಯ ರಕ್ಷಾ ಗ್ರೂಪ್ಸ್ ಅಂತ ನಾವು ನೇಮ್ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಒಂದು ಪ್ರೊಪ್ರೈಟರ್ ಆಗಿ ಒಂದು ಸೆಲ್ಫಿಶ್ ತರ ಇದ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಇದೊಂದು ಅವ್ರದ್ದು ಅಂತಾನೆ ಅನ್ಕೊಂಡ್ ಮಾಡ್ಬೇಕು ಆರೋಗ್ಯ ರಕ್ಷಾ ಗ್ರೂಪ್ಸ್ ಅನ್ನೋದ್ರೆ ಇದರಿಂದ ಹೇಗೆ ಅವರು ಒಂದು ಜೀವನನ ರೂಪಿಸ್ಕೋಬಹುದು ಯು ಮೋರ್ ದನ್ 25+ ಫ್ಯಾಮಿಲೀಸ್ ಎಲ್ಲ ನಮ್ಮ ಆರೋಗ್ಯ ರಕ್ಷಾ ಡಿಸ್ಟ್ರಿಬ್ಯೂಷನ್ ತಗೊಂಡು ಅದ್ರಲ್ಲಿ ಒಂದು ಮಾರ್ಜಿನ್ಸ್ ನಾವು ಒಂದು ಫಿಕ್ಸ್ ಮಾಡಿರ್ತೀವಿ ಅವ್ರ ಕ್ವಾಂಟಿಟಿ ಏನ್ ಪರ್ಚೇಸ್ ಮಾಡ್ತಾರೆ ನಾವು ಒಂದು ಲಿಮಿಟ್ ಮಾರ್ಜಿನ್ ಒಂದು ಥಿನ್ ಮಾರ್ಜಿನ್ ಇಟ್ಕೊಂಡು ಮಿನಿಮಮ್ ಮಾರ್ಜಿನ್ ಇಟ್ಕೊಂಡಿರ್ತೀವಿ ವಿತ್ ಅವ್ರ ಅದನ್ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆಲ್ಲ ಕೊಟ್ಟು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ನಮ್ ಪ್ರಮೋಟ್ ಮಾಡಿ ಆರೋಗ್ಯ ರಕ್ಷಾ ಗ್ರೂಪ್ಸ್ ನಮ್ದೇ ಅನ್ಕೊಂಡು ಅವರು ಜೀವನಕ್ಕೊಂದು ನಡ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರು ಹೇಳೋ ರೀತಿ ಹೇಳಿದ್ರೆ ನಮ್ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ ಇದರಿಂದನೇ ನಮ್ ಜೀವನ ನಡೀತಾ ಇದೆ ಬೇರೆ ಬಿಸ್ನೆಸ್ ಲಾಸ್ ಆಯ್ತು ನಮ್ದು ಎಷ್ಟೋ ಕಂಪ್ನಿಗಳಲ್ಲಿ
ಒಬ್ಬೊಬ್ರು ಒಂದೊಂದ್ ಫೀಲ್ಡ್ ಅಲ್ಲಿ ತುಂಬಾ ಲಾಸ್ ಆಗಿರೋರೆಲ್ಲ ನಮ್ ಟೀಮ್ ಅಲ್ಲಿ ಆರೋಗ್ಯ ರಕ್ಷಾ ಗ್ರೂಪ್ಸ್ ಅಲ್ಲಿ ಇದ್ದಿ ಅವರು ಪ್ರಮೋಷನ್ ಮಾಡಿ ಎಲ್ಲ ತಗೊಳ್ತಾರೆ. ನೀವು ಯುವ ಪೀಳಿಗೆಗೆ ನಿಮ್ಮ ತರಹ ಮುಂದೆ ಸಾಧನೆ ಮಾಡ್ಬೇಕು ಅಂತಿರೋರಿಗೆ ಅಂದ್ರೆ ಯೋಚನೆ ಮಾಡೋದ್ ಸಹಜ. ಸೊ ದೇಲ್ ಥಿಂಕ್ ದಟ್ ನಮಗ್ ಬ್ಯಾಕ್ ಗ್ರೌಂಡ್ ಇಲ್ಲ, ನಮಗೆ ಹಣ ಕೊಡೋರಿಲ್ಲ, ಸಹಾಯ ಮಾಡೋರಿಲ್ಲ ಅಂತ ಅನ್ಕೊಳ್ಳೋ ಎಷ್ಟೋ ಸಾಧಕರು ಇರ್ತಾರೆ ನಮ್ಮ ಹತ್ರ. ಆದ್ರೆ ಅವ್ರಿಗೆ ಧೈರ್ಯ ಇರ್ಬೇಕು ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇದರಲ್ಲಿ ಬ್ಯಾಕ್ ಗ್ರೌಂಡ್ ಆಗ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಆಗ್ಲಿ ಆತರ ಯಾವ್ದಕ್ಕೂ ಎದುರುಕೊಳ್ಳದೇನೆ ಇತ್ತು ಧೈರ್ಯ ತುಂಬಿಕೊಂಡು ಶ್ರದ್ಧೆಯಿಂದ ಅದ್ರ ಮೇಲೆ ನಂಬಿಕೆ ಇಟ್ಬಿಟ್ರೆ ಗ್ಯಾರಂಟಿ ಅದರಲ್ಲಿ ಸಕ್ಸಸ್ ಆಗೇ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ನಂಬಿಕೆ ಇರಬೇಕು, ನಂಬಿಕೆ ಬೇಕೇ ಬೇಕಾಗುತ್ತೆ. ಅದ್ ನಂಬಿಕೆ ಇಲ್ಲ ಅಂತ ಅಂದ್ರೆ ಅದು ಭಯ ಪಟ್ರೆ ಅದ್ರಲ್ಲಿ ಏನು ಸಾಧನೆ ಮಾಡಕ್ಕೂ ಆಗಲ್ಲ, ವಿತ್ ಗ್ರೋತ್ ಆಗಕ್ಕಾಗಲ್ಲ, ಎಲ್ಲಿರ್ಬೇಕು ಅಲ್ಲೇ ಮಿಡ್ಲ್ ಮ್ಯಾನ್ ಆಗೇ ಇರ್ಬೇಕಾಗತ್ತೆ. ಒಂದು ಜನಕ್ಕೆ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಕಾನ್ಫಿಡೆನ್ಸ್ ಆಗಿದ್ರೆ ಅದು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮತ್ತೆ ಇನ್ನೊಬ್ರಿಗೆ ಅದರಿಂದ ಸಹಾಯ ಆಗತ್ತೆ ಅಂತ ಹೋಗೋದು, ಆ ಭಾವನೆನೆ ನಮ್ಮನ್ನ ಮುಂದೆ ತಗೊಂಡು ಹೋಗುತ್ತೆ. ನಿಜವಾಗ್ಲೂ ಆ ಧೈರ್ಯ ಬೇಕೇ ಬೇಕು. ಧೈರ್ಯ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಆ ಧೈರ್ಯ ಕಳ್ಕೊಂಡ್ರೆ ಗ್ರೋತ್ ಆಗಕ್ ಆಗಲ್ಲ. ಮತ್ತೆ ಧನ್ಯವಾದ, ನಿಮ್ಮಂತ ಚಾನೆಲ್ ಮಾಡ್ತಾ ಇರೋದು ತುಂಬಾ ನಮ್ಮ ಅದೃಷ್ಟ ಅದು ರಿಯಲಿ. ಮೈ ಪ್ಲೇಜರ್. ನಿಮ್ಮ ನಿಮ್ಮಿಂದ ಮತ್ತೆ ನಿಮ್ಮ ಸಂಸ್ಥೆಯಿಂದ ಹಲವಷ್ಟು ಜನರಿಗೆ ಒಂದು ಕೆಲಸದ ಒಂದು ಆಪರ್ಚುನಿಟಿ ಸಿಗಲಿ ಮತ್ತೆ ಅವರು ಮುಂದುವರಿಲಿ, ನೀವು ಹಾಗೆ ಹಲವಾರು ಜನಕ್ಕೆ ನಿಮ್ಮ ಕಡೆಯಿಂದ ಸಹಾಯ ಆಗ್ಲಿ ಅಂತ ಆಶಿಸ್ತೀನಿ. ತುಂಬಾ ಧನ್ಯವಾದ. ನಮಸ್ತೆ. ಒಂದು ತಲೆ ನೋವು ಮೈ ಕೈ ನೋವು ಜ್ವರ ಇತ್ತು, ಕಷಾಯ ಒಂದು ಮೂರು ನಾಲ್ಕು ದಿನ ಕುಡಿದೆ ಕಂಟಿನ್ಯೂ, ಇಲ್ಲ ನಾರ್ಮಲ್ ಆಗಿ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಈ ಶುಗರ್ ಕಂಟ್ರೋಲ್ ಫುಡ್ ಉಪಯೋಗಿಸ್ತಾ ಇದ್ದೀನಿ. ಭಾಳ ಇದು ಕಡಿಮೆ ಆಗಿದೆ, ಸ್ವಾಭಾವಿಕವಾಗಿದೆ, ನೈಸರ್ಗಿಕವಾಗಿದೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಎಲ್ಲರೂ ಉಪಯೋಗಿಸಿ ನಮ್ಮ ಸಂಸ್ಕೃತಿನ ಉಳಿಸಿ ಎಲ್ಲರೂ ಆಯುರ್ವೇದಕ್ಕೆ ಮಾಡೋದು ಏನು ತೊಂದರೆ ಇಲ್ಲ, ಇದನ್ನು ಉಪಯೋಗಿಸ್ಬೋದು, ಯಾವುದೇ ಭಯ ಇಲ್ಲದೇನೆ. ಸಂಜೀವಿನಿ ಇದು ಒಂದು ಹತ್ತು ದಿವಸದಿಂದ ತೊಗೊಳ್ತಾ ಇದ್ದೀನಿ. ಶುಗರ್ ಲೆವೆಲ್ ಎಲ್ಲ ಸರಿಯಾಗಿದೆ, ಆಕ್ಟಿವ್ ಚೆನ್ನಾಗಿದೆ. ಆಸ್ ದ ಸೇಯಿಂಗ್ ಗೋಸ್, ಹೆಲ್ತ್ ಇಸ್ ವೆಲ್ತ್ ಹೋಲ್ಡ್ಸ್ ಟ್ರೂ ಫಾರ್ ಆರ್ ಗೆಸ್ಟ್ ಆಫ್ ಟುಡೇ, ಮಿಸ್ಟರ್ ಸಂತೋಷ್. ವಿ ಸಾ ಹೌ ಹಿಸ್ ಫೇತ್ ಅಂಡ್ ಕಾನ್ಫಿಡೆನ್ಸ್ ಹೆಲ್ಪ್ಡ್ ಹಿಮ್ ಬಿಲ್ಡ್ ಅ ಹೆಲ್ದಿ ಫುಡ್ ಚೈನ್ ಗ್ರೂಪ್. ಹಿಸ್ ಡಿಸೈರ್ ಟು ಹೆಲ್ಪ್ ಅದರ್ಸ್ ಹ್ಯಾಸ್ ಪೇವ್ಡ್ ವೇ ಟು ನರ್ಚರ್ ಹಿಸ್ ಡ್ರೀಮ್, ವಿಚ್ ಇಸ್ ಟ್ರೂಲಿ ಇನ್ಸ್ಪೈರಿಂಗ್. ಫ್ರೆಂಡ್ಸ್, ಇಫ್ ಯು ಆರ್ ಆನ್ ದ ಪಾತ್ವೇ ಆಫ್ ನರ್ಚರಿಂಗ್ ಯುವರ್ ಡ್ರೀಮ್ಸ್, ದೆನ್ ಡೂ ನಾಟ್ ಗಿವ್ ಅಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ದೀಸ್ ಅಚೀವರ್ಸ್. ವಿ ಎನ್ಕರೇಜ್ ವ್ಯೂವರ್ಸ್ ಟು ಶೇರ್ ದೇರ್ ವ್ಯೂಸ್ ವಿತ್ ಅಸ್ ಆ್ಯಂಡ್ ಆಲ್ಸೋ ಶೇರ್ ಡೀಟೇಲ್ಸ್ ಆಫ್ ಅಚೀವರ್ಸ್ ಇನ್ ದೇರ್ ಮಿಡ್ಸ್ಟ್ ಕ್ಯಾನ್ ಬಿ ಪಾರ್ಟ್ ಆಫ್ ಅವರ್ ಶೋ. ಇಫ್ ಯು ಲೈಕ್ ಅವರ್ ಕಂಟೆಂಟ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.